ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲುವು ಸಾಧಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಹೇಗಿದೆ ಸರ್ ವಾತಾವರಣ? ನೋಡಿ, ಎಲ್ಲಾ ಕ್ಷೇತ್ರದಲ್ಲೂ ಸಹಜ ಅದು. ಯಾರು ನಿಲ್ಲರು ಸುಮ್ಮನೆ ಸೋಲಕ್ಕೆ ಅಂತ ನಿಲ್ಲಲ್ಲ. ನಮ್ಮ ಕೆಲಸ ಇದಾವೆ, ಕೆಲಸ ಮಾಡಿದ್ವಿ 5 ವರ್ಷದಿಂದಲೂ ಸರ್. ಜನ ಜೊತೆ ಇದ್ದೀನಿ, ನಾವು ಜನ ಜೊತೆ ಇದ್ದೀವಿ. ನನಗೆ ಕಾನ್ಫಿಡೆನ್ಸ್ ಇದೆ ನಾವು ಗೆಲ್ತೀವಿ ಅಂತ. ಹಣಬಲವೋ ಜನಬಲವೋ ಅನ್ನೋದು ನಿರ್ಧಾರ ಆಗ್ತಕ್ಕಂಥದ್ದು ಬೇಲೂರು ಕ್ಷೇತ್ರ. ನೋಡಿ, ಹಾಸನಕ್ಕೂ ಬೇಲೂರಿಗೆ ಸಂಬಂಧ ಇಲ್ಲ. ಅವರೊಬ್ಬರು ಶಾಸಕರು, ನಾವೊಬ್ಬರು ಶಾಸಕರು. ಯಾವ ರೀತಿ ನಮ್ಮನ್ನು ಅಣಿಯಕ್ಕೆ ನೋಡ್ತಿದ್ದಾರೆ, ನಾವು ಅವ್ರ ಅಣಿಯಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಬೇರೆ ಏನಿಲ್ಲ, ವಿಶೇಷ ಅನ್ನೋದೇನು ಇಲ್ಲ. ಮಾಮೂಲಿ ಅಂತ ಎಲೆಕ್ಷನ್ ಆಗುತ್ತೆ, ಆ ಎಲೆಕ್ಷನ್ನಲ್ಲಿ ಜನಗಳು ಯಾರಿಗೆ ಒಂದು ಗೌರವ ಕೊಡ್ತಾರೆ, ಯಾರಿಗೆ ಹೆಚ್ಚು ವಿಶ್ವಾಸ ವ್ಯಕ್ತಪಡ್ತಾರೋ ಶಾಸಕರಾಗ್ತಾರೆ. ಈ ಬಾರಿ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರವೇ ಇಡೀ ಕೇಂದ್ರೀಕೃತವಾಗಿದೆ. ಅದು ಪತ್ರಕರ್ತರು ಮಾಡಿರೋದು, ನಾವಲ್ಲ, ನೀವುಗಳು ಮಾಡಿರ್ತಕ್ಕಂಥ. ಏನಿಲ್ಲ, ನಾವು ಹಾಸನ ಬಗ್ಗೆ ತಲೆ ಕೇಳ್ಕೊಂಡಿಲ್ಲ. ವಿರೋಧ ಪಕ್ಷದಲ್ಲಿದ್ದರೂ ಸಹ ನಾವು ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಮಾಡಿದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು 1800 ಕೋಟಿ ರೂಪಾಯಿ ನನ್ನ ತಾಲೂಕಿಗೆ ನಾನು ತಗೊಂಡೋಗಿ ಕೆಲಸ ಮಾಡ್ಸೀನಿ ಅಂದರೆ, ನಾನೇಕೆ ಇನ್ನೊಂದು ಕ್ಷೇತ್ರದ ಪ್ರಭಾವಕ್ಕೊಳಗಾಗಿ ಅಂಗಾತಿ ಗಾತಿ ಯೋಚನೆ ಮಾಡೋಣ? ಜನಗಳ ಜೊತೆ ಇದ್ದೇವೆ, ಜನಗಳ ಕೆಲಸ ಮಾಡಿದ್ದೇವೆ. ಇಲ್ಲ ಇಲ್ಲ, ನಾನು ಮೊದಲನೇ ಬಾರಿ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೇನೆ ಅಷ್ಟೇ. ಜಿಲ್ಲಾಧ್ಯಕ್ಷ ಬಗ್ಗೆ ಕಮೆಂಟ್ ದೇವೇಗೌಡರು ಏನು ಹೇಳಿಲ್ಲ. ಸಂಪೂರ್ಣವಾದಂತಹ ಅಧಿಕಾರವನ್ನ ರೇವಣ್ಣರು, ಕುಮಾರಣ್ಣರು ಮತ್ತೆ ದೇವೇಗೌಡರಿಗೆ ಮಾತ್ರ ಕೊಟ್ಟು, ಎಲ್ಲೂ ಸಹ ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲಿ ಯಾರು ಸಹ ವಿವರಣೆ ನೀಡಬಾರ್ದು ಅಷ್ಟೇ.